ನಮಸ್ಕಾರ ಇಂಡಿಯನ್ ಮನಿ ಡಾಟ್ ನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸ್ನೇಹ ನಮ್ಮದು ಕೃಷಿ ಪ್ರಧಾನ ದೇಶ ರೈತರು ನಮ್ಮ ದೇಶದ ಬೆನ್ನೆಲುಬು ಈ ರೈತರಿಗೋಸ್ಕರ ಸರ್ಕಾರ ಹಲವಾರು ಯೋಜನೆಗಳನ್ನ ಹೊರತಂದಿದೆ ಯಾವ ಬ್ಯಾಂಕ್ ನಲ್ಲಿ ಯಾವ ಸಾಲ ಲಭ್ಯ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಹಿಟ್ ಮಾಡಿ ನೋಟಿಫಿಕೇಶನ್ಸ್ ನ ಎನೇಬಲ್ ಮಾಡ್ಕೊಳ್ಳಿ ನಮ್ಮ ಭಾರತದ ಬೆನ್ನೆಲುಬಾಗಿರುವಂತಹ ರೈತ ದುಡಿಮೆಯೇ ದೇವರು ಅನ್ನೋದನ್ನ ನಮಗೆ ಪರಿಚಯ ಮಾಡಿಕೊಟ್ಟಿರುವಂತಹ ವ್ಯಕ್ತಿ ಇಂತಹ ರೈತರಿಗೋಸ್ಕರ ಸರ್ಕಾರ ಹಲವಾರು ಯೋಜನೆಗಳನ್ನ ಹೊರತಂದಿದೆ ಹಲವಾರು ಬ್ಯಾಂಕ್ಗಳಲ್ಲಿ ಹಲವಾರು ಸಾಲಗಳು ಲಭ್ಯವಿದೆ ಆದ್ರೆ ಯಾವ ಬ್ಯಾಂಕ್ನಿಂದ ಯಾವ ಸಾಲ ಸೂಕ್ತ ಅನ್ನೋದು ಹಲವಾರು ರೈತರಿಗೆ ತಿಳಿದಿಲ್ಲ ಅದಕ್ಕೋಸ್ಕರ ಅಂತಾನೆ ಇವತ್ತಿನ ವಿಡಿಯೋದಲ್ಲಿ ಯಾವ ಬ್ಯಾಂಕ್ ನಲ್ಲಿ ಯಾವೆಲ್ಲ ಸಾಲಗಳು ಲಭ್ಯ ಇದೆ ಯಾವೆಲ್ಲ ಯೋಜನೆಗಳು ಲಭ್ಯ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಹೊತ್ತು ತಂದಿದ್ದೀನಿ ಈಗ ಬನ್ನಿ ನೋಡೋಣ ಯಾವ ಬ್ಯಾಂಕ್ ನಲ್ಲಿ ಯಾವ ಸಾಲಗಳು ಲಭ್ಯ ಇದೆ ಅಂತ ಮೊದಲನೆಯದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವಂತಹ ಪ್ರಪ್ರಥಮ ಯೋಜನೆ ಏನಪ್ಪಾ ಅಂತಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ಇದು ಒಂದು ಅಲ್ಪಾವಧಿ ಸಾಲ ಇದು ಏನಪ್ಪಾ ನಿಮಗೆ ತಂದು ಕೊಡುತ್ತೆ ಅಂತಂದರೆ ನಮಗೆ ದಿನನಿತ್ಯ ಬೇಕಾಗುವಂಥ ಅಂದ್ರೆ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ದಿನನಿತ್ಯ ಬೇಕಾಗುವಂತಹ ಆರ್ಥಿಕವಾದಂತಹ ಬೆಂಬಲವನ್ನ ಈ ಒಂದು ಕಾರ್ಡ್ ತಂದು ಕೊಡುತ್ತೆ ಇನ್ನು ಎರಡನೆಯದಾಗಿ ಬೆಳೆ ಸಾಲ ಮತ್ತು ಡೈರಿ ಸಾಲ ಅಂತ ಅಂದ್ರೆ ಇವಾಗ ಕ್ರಾಪ್ ಲೋನ್ ಅಂತ ಹೇಳ್ತೀವಿ ನಾವು ಬೆಳೆಗಳಿಗೆ ಬೇಕಾಗಿರುವಂತಹ ಸಾಲವನ್ನ ಮತ್ತೆ ಈ ಡೈರಿ ಫಾರ್ಮಿಂಗ್ ಅಂದ್ರೆ ಈ ಹಸು ಸಾಕಾಣಿಕೆಗೆ ಬೇಕಾಗುವಂತಹ ಸಾಲವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಂದುಕೊಡುತ್ತೆ ಇದರ ಜೊತೆ ಜೊತೆಗೆ ನಿಮಗೆ ಕೃಷಿ ಯಾಂತ್ರೀಕರಣ ಸಾಲ ಕೂಡ ಸಿಗುತ್ತೆ ಏನದು ಕೃಷಿ ಯಾಂತ್ರೀಕರಣ ಅಂತ ಕೇಳೋದಾದ್ರೆ ಅಥವಾ ಹನಿ ನೀರಾವರಿ ಪದ್ಧತಿಗೆ ಬೇಕಾಗುವಂತಹ ಉಪಕರಣಗಳನ್ನಾಗಿರಬಹುದು ಈ ರೀತಿಯಾದಂತಹ ಉಪಕರಣಗಳನ್ನ ಕೊಳ್ಳೋದಕ್ಕೆ ಈ ಸಾಲ ನಿಮಗೆ ಯೂಸ್ ಆಗುತ್ತೆ ಬೆಳೆ ಉತ್ಪಾದನೆಗೆ ಚಿನ್ನದ ಸಾಲ ಕೂಡ ಲಭ್ಯ ಇದೆ ಅಂದ್ರೆ ಚಿನ್ನದ ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಬೆಳೆ ಉತ್ಪಾದನೆಗೆ ಅಂತಾನೆ ಸಾಲವನ್ನ ಕೊಡಲಾಗುತ್ತೆ ಇದಿಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಗುವಂತಹ ಸಾಲಗಳು ಇನ್ನು ಎರಡನೆಯದಾಗಿ ಅಲಹಾಬಾದ್ ಬ್ಯಾಂಕ್ ಈ ಒಂದು ಬ್ಯಾಂಕ್ ಅಕ್ಷಯ್ ಕೃಷಿ ಅನ್ನೋ ಒಂದು ಯೋಜನೆಯಲ್ಲಿ ಸಾಲವನ್ನ ಕೊಡುತ್ತೆ ಏನದು ಅಕ್ಷಯ್ ಕೃಷಿ ಅಂತ ನೀವು ಕೇಳಿದ್ರೆ ಇದೊಂದು ಅನನ್ಯ ಸಾಲದ ಪದ್ಧತಿಯಾಗಿದ್ದು ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೆ ಸಮಯೋಚಿತವಾಗಿ ಸಾಲವನ್ನ ಕೊಡಲಾಗುತ್ತೆ ಸಮಯೋಜಿತವಾಗಿ ಅಂದ್ರೆ ಏನಪ್ಪಾ ಅಂದ್ರೆ ಟೈಮ್ಲಿ ಬೇಸಿಸ್ ಈಗ ಬೀಜ ಬಿತ್ತೋದಾಗಿರಬಹುದು ಅದಾದ ನಂತರ ಕ್ರಮಗಳನ್ನ ಅನುಸರಿಸುವಂತಹ ಎಲ್ಲ ಈ ಕೃಷಿ ಚಟುವಟಿಕೆಗಳಿಗೆ ಸಮಯೋಜಿತವಾಗಿ ಸಾಲವನ್ನ ಕೊಡೋದೇ ಈ ಅಕ್ಷಯ್ ಕೃಷಿ ಯೋಜನೆ ಇನ್ನು ಮುಂದಿನದು ಆಲೂಗಡ್ಡೆ ಬೆಳೆಗಾರರಿಗೆ ಕ್ರೆಡಿಟ್ ಕಾರ್ಡ್ ಯೋಜನೆ ಇದು ಹೆಸರೇ ಹೇಳೋ ಹಾಗೆ ಆಲೂಗಡ್ಡೆ ಬೆಳೆಗಾರರಿಗೆ ಇರುವಂತಹ ಒಂದು ಯೋಜನೆ ಇದು ಕೂಡ ಈ ಒಂದು ಆಲೂಗಡ್ಡೆ ಬೆಳೆಗಾರರಿಗೆ ಆರ್ಥಿಕ ಬೆಂಬಲವನ್ನ ನೀಡುತ್ತೆ ಸಮಯೋಜಿತವಾಗಿ ಇನ್ನು ಮೂರನೇದಾಗಿ ಅಲಹಾಬಾದ್ ಬ್ಯಾಂಕ್ ನಿಂದ ಸಿಗುವಂತಹ ಸಾಲ ಯಾವ್ದಪ್ಪ ಅಂತಂದ್ರೆ ಟ್ರಾಕ್ಟರ್ಸ್ ಮತ್ತೆ ಪವರ್ ಟಿಲ್ಲರ್ಸ್ನ ಕೊಡೋದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಸಾಲವನ್ನ ಕೊಡ್ತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದರಲ್ಲಿ ಸಿಗುವಂತಹ ಸಾಲಗಳು ಯಾವ್ಯಾವ್ದು ಅಂತ ನೀವು ಕೇಳಿದಾದ್ರೆ ಮೊದಲನೇದಾಗಿ ಈ ತೋಟಗಳನ್ನ ಖರೀದಿ ಮಾಡೋದಕ್ಕೆ ಅಥವಾ ಕೃಷಿ ಭೂಮಿಗಳನ್ನ ಖರೀದಿ ಮಾಡೋದಕ್ಕೆ ಸಾಲವನ್ನ ಕೊಡ್ತಾರೆ ಇನ್ನು ನೀರು ಮತ್ತು ನೈರ್ಮಲ್ಯಗಳ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಕೂಡ ಇದರಲ್ಲಿ ಸಾಲವನ್ನ ತಗೊಳ್ಬಹುದು ಇನ್ನು ಇದರಲ್ಲೂ ಕೂಡ ಕೃಷಿಕರಿಗೆ ಬೇಕಾಗುವಂತಹ ವಾಹನಗಳನ್ನ ಖರೀದಿ ಮಾಡುವುದಕ್ಕೆ ಸಾಲವನ್ನ ಕೊಡ್ಲಾಗುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿಗುವಂತಹ ಮತ್ತೊಂದು ವಿಶಿಷ್ಟ ಸಾಲ ಏನಪ್ಪಾ ಅಂತಂದ್ರೆ ಡೈರಿ ವಿಕಾಸ್ ಕಾರ್ಡ್ ಇದರಿಂದ ನಮ್ಗೆ ಏನ್ ಪ್ರಯೋಜನ ಅಂತ ನೀವು ಕೇಳೋದಾದ್ರೆ ಡೈರಿ ಫಾರ್ಮಿಂಗ್ ಅಂದ್ರೆ ಹಸು ಸಾಕಾಣಿಕೆಗೆ ಇದರಿಂದ ನೀವು ಸಾಲವನ್ನ ಪಡ್ಕೋಬಹುದು ಇನ್ನು ಮುಂದಿನದು ಐ ಸಿ ಐ ಬ್ಯಾಂಕ್ ಇದರಲ್ಲೂ ಕೂಡ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಸಿಗುವಂತದ್ದು ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀವು ಐ ಸಿ ಐ ಸಿ ಐ ಕೂಡ ಪಡ್ಕೋಬಹುದು ಎರಡನೇದಾಗಿ ಕೃಷಿ ಅವಧಿಯ ಸಾಲ ಇದರಲ್ಲಿ ನೀವು ಪಡ್ಕೋಬಹುದಾದದ್ದು ಏನು ಅಂತ ನೀವು ಕೇಳೋದಾದ್ರೆ ಇದು ಒಂದು ದೀರ್ಘಾವಧಿಯ ಸಾಲ ಆಗಿದ್ದು ಇದರಲ್ಲಿ ನೀವು ಜಾನುವಾರುಗಳನ್ನ ಖರೀದಿ ಮಾಡೋದಕ್ಕಾಗಿರಬಹುದು ಅಥವಾ ದೊಡ್ಡ ಪ್ರಮಾಣದ ಈ ಉಪಕರಣಗಳನ್ನ ಅಥವಾ ವೆಹಿಕಲ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಈ ಒಂದು ಸಾಲ ಉಪಯುಕ್ತವಾಗುತ್ತೆ ಇನ್ನು ಮುಂದಿನದು ಆಕ್ಸಿಸ್ ಬ್ಯಾಂಕ್ ಈ ಆಕ್ಸಿಸ್ ಬ್ಯಾಂಕ್ ನಲ್ಲಿ ನಿಮಗೆ ವಿವಿಧ ರೀತಿಯ ಸಾಲಗಳು ದೊರೆಯುತ್ತೆ ಮೊದಲನೇದಾಗಿ ಕಿಸಾನ್ ಪವರ್ ಇದು ನಿಮಗೆ ತೋಟಗಾರಿಕೆಗೆ ಸಂಬಂಧಪಟ್ಟ ಸಾಲಗಳನ್ನ ಪಡ್ಕೊಳ್ಳೋದಕ್ಕೆ ಸಹಕಾರಿ ಇನ್ನು ಎರಡನೇದಾಗಿ ಕಿಸಾನ್ ಮತ್ಸ್ಯ ಇದರಲ್ಲಿ ನೀವು ಮೀನು ಮತ್ತು ಸೀಗಡಿ ಕೃಷಿಗೆ ಬೇಕಾಗುವಂತಹ ಸಾಲವನ್ನ ಪಡ್ಕೋಬಹುದು ಇನ್ನು ಮೂರನೇದಾಗಿ ಪೌಲ್ಟ್ರಿ ಪವರ್ ಇದರಿಂದ ನೀವು ಕೋಳಿ ಸಾಕಾಣಿಕೆಗೆ ಬೇಕಾಗುವಂತಹ ಸಾಲವನ್ನ ಪಡ್ಕೋಬಹುದು ಇದಷ್ಟೇ ಅಲ್ಲ ಇನ್ನು ಆಕ್ಸಿಸ್ ಬ್ಯಾಂಕ್ ನಲ್ಲಿ ಮತ್ತಷ್ಟು ಸಾಲಗಳು ಲಭ್ಯ ಇದೆ ಅದೇನಪ್ಪಾ ಅಂತಂದ್ರೆ ನಿಮ್ಮ ಗೋದಾಮಿನ ರಸೀದಿ ಮೇಲೆ ನಿಮಗೆ ಸಾಲವನ್ನ ಕೊಡಲಾಗತ್ತೆ ಇದರ ಜೊತೆಗೆ ರೈತರಿಗೆ ಕಿರು ಬಂಡವಾಳ ಸಾಲವನ್ನು ಕೂಡ ಕೊಡಲಾಗತ್ತೆ ಚಿನ್ನದ ಮೇಲೆ ಸಾಲವನ್ನ ಕೊಡಲಾಗತ್ತೆ ಜೊತೆಗೆ ಟ್ರಾಕ್ಟರ್ ಸಾಲ ಎಂಎಸ್ಎಂಇ ಸಮೃದ್ಧಿ ಸಾಲ ಮತ್ತೆ ಕೃಷಿ ಸಾಲ ಹೀಗೆ ಹಲವಾರು ಸಾಲಗಳು ಆಕ್ಸಿಸ್ ಬ್ಯಾಂಕ್ ನಲ್ಲಿ ಲಭ್ಯ ಇನ್ನು ಮುಂದಿನದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದರಲ್ಲಿ ನಿಮಗೆ ಕಿಸಾನ್ ಚಿನ್ನದ ಕಾರ್ಡ್ ಅನ್ನ ಕೊಡ್ತಾರೆ ಏನಿದು ಕಿಸಾನ್ ಚಿನ್ನದ ಕಾರ್ಡ್ ಅಂತ ನೀವು ಕೇಳೋದಾದ್ರೆ ಯಾವ ಕೃಷಿ ಕುಟುಂಬದಲ್ಲಿ ಯೋಧ ಇದ್ದಾರೋ ಅಂದ್ರೆ ಯಾವ ಕೃಷಿ ಕುಟುಂಬದಲ್ಲಿ ಯೋಧರಿರ್ತಾರೋ ಅವರಿಗೆ ಈ ಒಂದು ಕಿಸಾನ್ ಚಿನ್ನದ ಕಾರ್ಡ್ ಅನ್ನ ಕೊಡಲಾಗುತ್ತೆ ಇದರ ಜೊತೆಗೆ ಸಣ್ಣ ಕೃಷಿ ವ್ಯವಹಾರದ ಸಾಲವನ್ನು ಕೂಡ ಕೊಡ್ತಾರೆ ಅದರ ಜೊತೆಗೆ ಗೋದಾಮಿನ ರಸೀದಿ ಮೇಲೆ ನಿಮಗೆ ಸಾಲವನ್ನ ಕೊಡಲಾಗುತ್ತೆ ಅಂತಂದ್ರೆ ನಿಮ್ಮ ಗೋದಾಮಿನ ರೆಸಿಪ್ಟ್ ಏನಿರುತ್ತೆ ಅದನ್ನ ನೀವು ಕೊಲಾಟ್ರಲ್ ಆಗಿ ಯೂಸ್ ಮಾಡಿ ನಿಮಗೆ ಸಾಲವನ್ನ ನೀವು ಪಡ್ಕೋಬಹುದಾಗಿದೆ ಇದಿಷ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಸಿಗುವಂತ ಸಾಲಗಳು ಇನ್ನು ಮುಂದಿನದು ಬ್ಯಾಂಕ್ ಆಫ್ ಬರೋಡಾ ಇದ್ರಲ್ಲೂ ಕೂಡ ನಿಮಗೆ ಹಸು ಸಾಕು ಸಾಕಾಣಿಕೆಗೆ ಮತ್ತೆ ಕುರಿ ಸಾಕಾಣಿಕೆಗೆ ಮತ್ತೆ ಕೋಳಿ ಸಾಕಾಣಿಕೆಗೆ ಇದರಲ್ಲೂ ಕೂಡ ನಿಮಗೆ ಬರೋಡಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಭ್ಯ ಇರುತ್ತೆ ಜೊತೆಗೆ ನೀವು ಯಾವುದೇ ರೀತಿಯಾದಂತಹ ಭೂ ಅಭಿವೃದ್ಧಿ ಸಾಲಗಳನ್ನ ಈ ಬ್ಯಾಂಕ್ ಆಫ್ ಬರೋಡಾ ಮೂಲಕ ತಗೊಳ್ಬಹುದು ಆಹಾರ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಅಡ್ವಾನ್ಸ್ ಅಮೌಂಟ್ ಅನ್ನ ಕೂಡ ಕೊಡ್ತಾರೆ ಜೊತೆಗೆ ನೀವು ದೊಡ್ಡ ದೊಡ್ಡ ಉಪಕರಣಗಳನ್ನ ಟ್ರಾಕ್ಟರ್ ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಬ್ಯಾಂಕ್ ಆಫ್ ಬರೋಡಾ ನಿಮಗೆ ಸಹಾಯ ಮಾಡುತ್ತೆ ಇವೆಷ್ಟು ನಮ್ಮ ರೈತರಿಗಾಗಿಯೇ ಇರುವಂತಹ ಹಲವಾರು ಸಾಲಗಳು ಈ ಎಲ್ಲಾ ಬ್ಯಾಂಕ್ಗಳಲ್ಲಿ ನಿಮಗೆ ಬೇಕಾದಂತಹ ಸಾಲವನ್ನ ನೀವು ಪಡ್ಕೋಬಹುದು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಸಾಲಗಳಿಗೆ ಇತರ ಸಾಲಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ದೊರಕುವಂಥದ್ದು ಜೊತೆಗೆ ಸಬ್ಸಿಡಿ ಕೂಡ ಸಿಗುವಂಥದ್ದು ಇವೆಷ್ಟು ನಮ್ಮ ರೈತರಿಗಾಗಿಯೇ ಇರುವಂತಹ ಸಾಲಗಳು ಇದಷ್ಟೇ ಅಲ್ಲ ನಮ್ಮ ರೈತರಿಗೋಸ್ಕರನೇ ರೈತರು ಯಾವ ಒಂದು ಬೆಳೆಯನ್ನು ಬೆಳೆದ್ರೆ ಅವರು ಅದನ್ನ ಚಿನ್ನದ ಬೆಳೆಯಾಗಿ ಕನ್ವರ್ಟ್ ಮಾಡಬಹುದು ಯಾವ ಬೆಳೆಯಿಂದ ಅವರಿಗೆ ಉತ್ತಮ ಗಳಿಕೆ ಗಳಿಸೋದಕ್ಕೆ ಸಾಧ್ಯ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ನಲ್ಲಿ ಇದೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನಲ್ಲಿ ಒಂದು ಎಕರೆ ಜಮೀನಿನಿಂದ ಒಂದೇ ತಿಂಗಳಿಗೆ ಒಂದು ಲಕ್ಷ ಗಳಿಸೋದು ಹೇಗೆ ಅನ್ನೋದನ್ನು ಕೂಡ ವಿವರಿಸ್ತಾರೆ ಯಾರು ನಾವು ವಿವರಿಸ್ತೀವಿ ಅಂತ ಅನ್ಕೋಬೇಡಿ ನಿಮ್ಗೆ ಏನ್ರಿ ಗೊತ್ತು ವ್ಯವಸಾಯದ ಬಗ್ಗೆ ಅಂತ ನೀವ್ ಕೇಳಿದ್ರೆ ಯಾರು ವ್ಯವಸಾಯದಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಿದ್ದಾರೋ ಅದು ಒಂದೇ ಎಕರೆಯಲ್ಲಿ ಅವರೇ ನಿಮಗೆ ಖುದ್ದಾಗಿ ಹೇಗೆ ಅದು ಸಾಧ್ಯ ಅನ್ನೋದನ್ನ ವಿವರಿಸ್ತಾರೆ ಥಿಯೋರಿಟಿಕಲಿ ಮಾತ್ರ ಅಲ್ಲ ಪ್ರಾಕ್ಟಿಕಲಿ ಕೂಡ ಇದನ್ನೆಲ್ಲ ನೀವು ಕಲಿಬೇಕು ಅಂದರೆ ಆದಷ್ಟು ಬೇಗ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇವೆಲ್ಲದರ ಜೊತೆಗೆ ರೈತರ ಉದ್ಧಾರಕ್ಕೋಸ್ಕರನೇ ಹಲವಾರು ಕೋರ್ಸ್ಗಳನ್ನು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಒಳಗೊಂಡಿದೆ ಇವೆಲ್ಲವನ್ನು ಆದಷ್ಟು ಬೇಗ ನಿಮ್ಮದಾಗಿಸ್ಕೊಳ್ಳಿ ಯಾಕಂದ್ರೆ ನೀವು ನಮ್ಮ ಅನ್ನದಾತರು ನಮ್ಮ ಅನ್ನದಾತರು ಚೆನ್ನಾಗಿದ್ರೆ ಮಾತ್ರ ಇಡೀ ದೇಶ ಸುಭಿಷ್ಟವಾಗಿರೋದಕ್ಕೆ ಸಾಧ್ಯ ಹೌದಲ್ವಾ ಮತ್ತಷ್ಟು ಇನ್ಫಾರ್ಮೇಶನ್ಸ್ ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ